ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಪ್ರಕೃತಿ ರಹಸ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಸ್ವಾಗತ. ಈ ಪ್ರಕೃತಿ ರಹಸ್ಯ ಕಾರ್ಯಕ್ರಮದಲ್ಲಿ ಇವತ್ತು ನಾನು ವಿಶೇಷವಾಗಿ ನಮ್ಮ ಶರೀರದಲ್ಲಿ ಆ ಮಿನರಲ್ಸ್ ಬಗ್ಗೆ ಈಗಾಗಲೇ ಸಾಕಷ್ಟು ನಾನು ತಿಳಿಸಿದ್ದೀನಿ. ಅದರಲ್ಲೂ ಈ ಕಾಪರ್, ಈ ತಾಮ್ರದ ಜಲವನ್ನು ಕುಡಿಯೋದ್ರಿಂದ ಹೇಗೆ ನಮ್ಮಲ್ಲಿ ಆ ಕಾಪರ್ ಅನ್ನೋ ಮಿನರಲ್ಸು ಅಭಿವೃದ್ಧಿಯಾಗಿ ಆರ್ಥರೈಟಿಸು, ಆಸ್ಟಿಯೋಪೋರೋಸಿಸ್ ಅನ್ನೋ ಒಂದು ಕಾಯಿಲೆ, ಇವೆಲ್ಲವನ್ನು ಹೇಗೆ ನಿವಾರಣೆ ಮಾಡ್ಬೋದು, ಮತ್ತು ಹಾರ್ಟ್ ಅಟ್ಯಾಕ್ ಆದಾಗ ಹೇಗೆ ಅದನ್ನು ಪ್ರಿವೆಂಟ್ ಮಾಡ್ಬಿಕೋಬೋದು, ಅನಿಮಿಯಾ ಅನ್ನೋ ಕಾಯಿಲೆಗಳನ್ನು ಹೇಗೆ ಕ್ಯೂರ್ ಮಾಡ್ಕೋಬೋದು ಅನ್ನೋ ಬಗ್ಗೆ ಈಗಾಗಲೇ ಸಾಕಷ್ಟು ತಿಳಿಸಿದ್ದೆ. ಅದರದ್ದು ಒಂದು ಮುಂದಿನ ಭಾಗದಲ್ಲಿ, ಅಂದರೆ ಇವತ್ತಿನ ಸಂಚಿಕೆಯಲ್ಲಿ, ನಾನು ಕೆಲವರಿಗೆ ತಾಮ್ರದ ಜಲವನ್ನು ದಿನನಿತ್ಯ ಕುಡಿಯೋಕ್ಕಾಗೋದಿಲ್ಲ, ತಾಮ್ರ ಪಾತ್ರೆ ಇಲ್ಲ ಅನ್ಬೋದು, ಅಥವಾ ಯಾವುದೇ ಒಂದು ಕಾರಣದಿಂದ ಆ ಒಂದು ತಾಮ್ರ ಜಲವನ್ನು ಪಾನ ಮಾಡಲಿಕ್ಕೆ ಆಗದೇ ಇರ್ಬೋದು, ಆದರೂ ಕೂಡ ಈ ಇನ್ನೊಂದು ಪರ್ಯಾಯ ಚಿಕಿತ್ಸೆನಲ್ಲಿ ತಮ್ಮ ಶರೀರದಲ್ಲಿ ಮೂಳೆ ಮತ್ತು ಮಸಲ್ಸ್ಗಳಿಗೆ ಸಮೃದ್ಧಿಯಾಗಿ ಕಾಪರು ಮತ್ತು ಐರನ್ ಕಂಟೆಂಟು, ಕ್ಯಾಲ್ಶಿಯಂ ಚೆನ್ನಾಗಿ ಹೋಗಬೇಕು ಅನ್ನೋದಾಗಿದ್ದರೆ, ಹಿಂದಿನ ಕಾಲದಲ್ಲಿ ಋಷಿಮುನಿಗಳು ತಾಮ್ರ ಪಾತ್ರೆ ಜಲ ಬಿಟ್ಟು ಬೇರೆ ರೀತಿ ಒಂದು ಪರ್ಯಾಯ ಚಿಕಿತ್ಸೆನ ಕಂಡುಹಿಡಿದಿದ್ರು. ಅದೇನೆಂದರೆ ನಮ್ಮ ಪ್ರಕೃತಿಯಲ್ಲೇ ಸಿಗುವಂಥ ಒಂದು ವಿಶೇಷವಾದಂಥ ಒಂದು ಫಲ, ಆ ಫಲವನ್ನು ಉಪಯೋಗಿಸಿ ಆ ಫಲದಿಂದ ಬಾಡಿನಲ್ಲಿ, ಅಂದರೆ ಶರೀರದಲ್ಲಿರ್ತಕ್ಕಂಥ ಆ್ಯಂಟಿ ಇನ್ಫ್ಲಮೇಟರಿ, ಆ್ಯಂಟಿ ಇನ್ಫ್ಲಮೇಷನ್ ಅಂದರೆ ಊತ ಬರುವಂಥದ್ದು, ಆ್ಯಂಟಿ ಆಕ್ಸಿಡೆಂಟ್ನ ಹೇಗೆ ಕ್ಲೀನ್ ಮಾಡ್ಕೋಬೇಕು, ಶರೀರದಲ್ಲಿರ್ತಕ್ಕಂಥ ಟಾಕ್ಸಿನನ್ನು, ಅಂದರೆ ಸೆಲ್ಲಲ್ಲಿರತಕ್ಕಂಥ ವಿಷವನ್ನು ಹೇಗೆ ಹೊರಗೆ ಹಾಕೋದು ಅನ್ನೋದನ್ನು ಕೇವಲ ಒಂದು ಫಲ, ಹಣ್ಣಿನ ಮೂಲಕ, ಒಂದು ಫ್ರೂಟ್ ಮೂಲಕ ಆ ಒಂದು ಥೆರಪಿ ಮಾಡಿಕೊಂಡು ಭಾಳ ಆರೋಗ್ಯವನ್ನು ಬದುಕ್ತಾ ಇದ್ರು. ಆರೋಗ್ಯಕ್ಕೆ ಬೇಕಾದಂಥ ಕೆಲವು ಹಲವಾರು ವಿಶೇಷವಾದಂಥ ಫಲಗಳನ್ನು, ಹಣ್ಣುಗಳನ್ನು, ಫ್ರೂಟ್ಸ್ಗಳನ್ನು ಈ ಬ್ರಹ್ಮಾಂಡದಲ್ಲಿ, ಈ ವಿಶ್ವದಲ್ಲಿ, ಜಗತ್ತಿನಲ್ಲಿ ಭಗವಂತ ಸೃಷ್ಟಿ ಮಾಡಿದ್ದಾನೆ ಈ ಸಕಲ ಜೀವರಾಶಿಗಳಿಗೂ ಒಳ್ಳೆಯದಾಗಲಿ ಅಂತೇಳಿ. ಜೀವನದಲ್ಲಿ ಮನುಷ್ಯ ಅನ್ನೋ ಒಂದು ಜೀವಿ, ಅಂದರೆ ಶಾಸ್ತ್ರದಲ್ಲಿ ಹೇಳಿದ್ರೆ 84 ಲಕ್ಷ ಜೀವರಾಶಿಗಳಿವೆ ಅಂತೇಳಿ, ಆ 84 ಲಕ್ಷ ಜೀವರಾಶಿಗಳಲ್ಲಿ ಮಾನವ ಕೂಡ ಒಬ್ಬ ಜೀವರಾಶಿ. ಈ ಮಾನವ ಮಾತ್ರ ಹಗಲು ರಾತ್ರಿ ದುಡಿದು ದುಡಿದು ಸಂಪಾದನೆ ಮಾಡ್ತಾನೆ ವಿನಃ, ಇನ್ನು ಉಳಿದ ಯಾವುದೇ ಜೀವರಾಶಿಗಳು ಆಸ್ತಿ ಮಾಡೋ ಒಂದು ಅಭಿಲಾಷೆ ಇಲ್ಲ. ಸೈಟ್ ಮಾಡಬೇಕು, ಮನೆ ಮಾಡಬೇಕು, ನಾನು ಫುಡ್ಡನ್ನು ಸ್ಟೋರ್ ಮಾಡ್ಕೋಬೇಕು, ತರಕಾರಿನ ಸೊಪ್ಪು ತರಕಾರಿನ ಸ್ಟೋರ್ ಮಾಡಬೇಕು, ಅಲ್ಲಿ ಅಡುಗೆ ಮಾಡಬೇಕು, ಗ್ಯಾಸ್ ಸಿಲಿಂಡರ್ ಬೇಕು, ಫ್ರಿಜ್ ಬೇಕು, ವಾಷಿಂಗ್ ಮಿಷಿನ್ ಬೇಕು ಅಂತ ಯಾವುದೇ ರಾಶಿಗಳು ಎಕ್ಸ್ಪೆಕ್ಟ್ ಮಾಡಲ್ಲ, ಮಾನವ ಒಬ್ಬ ಬಿಟ್ಟು. ಇಷ್ಟೆಲ್ಲ ಇದ್ರೂ ಕೂಡ ಮಾನವ ತನ್ನ ಜೀವನದಲ್ಲಿ ಬಹಳಷ್ಟು ಹೋರಾಡ್ತಾನೆ ಆರೋಗ್ಯಕ್ಕಾಗಿ. ಅದೇ ಬೇರೆ ಜೀವಿಗಳು, ಪಶು ಪಕ್ಷಿಗಳು, ಪ್ರಾಣಿಗಳು ಕೂಡ ಅದಕ್ಕೆ ಮನೆ ಇಲ್ಲ, ಅಡುಗೆ ಮನೆ ಇಲ್ಲ, ಅಡುಗೆ ಮಾಡ್ಕೊಳ್ಳೋ ಶಕ್ತಿ ಇಲ್ಲ, ಏನು ಇಂಗ್ರೀಡಿಯೆಂಟ್ಸ್ ಹಾಕಬೇಕು, ಯಾವ ಪದಾರ್ಥ ಹಾಕಿದ್ರೆ ಯಾವ ಅಡುಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಆದರೂ ಕೂಡ ಕೆಲವು ಪ್ರಾಣಿಗಳು 100 ವರ್ಷ ಬದುಕ್ತಾ ಇದೆ. ಅದೇ ಮಾನವ ಒಳ್ಳೆ ಊಟ ತಿಂತಾನೆ, ಹಾಲು, ಮೊಸರು, ತುಪ್ಪ ಎಲ್ಲ ಉಪಯೋಗಿಸಿದ್ರು ಕೂಡ, ಒಳ್ಳೆ ಮನೆಯಲ್ಲಿ ವಾಸ್ತಿರೋ ಮನೆಯಲ್ಲಿ ಕೂಡ ಮಲಗಿದ್ರು ಕೂಡ, ವಾಸ ಮಾಡಿದ್ರು ಕೂಡ ಅವನಿಗೆ ರೋಗ ರೋಗ ಅಂತ ಇರ್ತಾನೆ. ಹೀಗಾಗಿ ನಮಗೂ ಬೇರೆ ಜೀವರಾಶಿಗಿರೋ ವ್ಯತ್ಯಾಸ ಇಷ್ಟೇ, ನಮಗೊಂದು ಒಳ್ಳೆ ಬುದ್ಧಿ ಕೊಟ್ಟಿದ್ದಾನೆ, ಆಗು ಹೋಗುಗಳ ಬಗ್ಗೆ ಚಿಂತನೆ ಮಾಡೋ ಶಕ್ತಿ ಕೊಟ್ಟಿದ್ದಾನೆ. ಆದರೆ ಪ್ರಾಣಿಗಳಲ್ಲಿ ಅದೂ ಇದೆ, ಆದರೆ ಅದನ್ನು ಅನುಸರಿಸಿಕೊಂಡು ಮುಕ್ತಿಯನ್ನು ಪಡೆಯೋ ಮಾರ್ಗ, ಮೋಕ್ಷ ಸಾಧಿಸೋ ಒಂದು ಯೋಗ ಮಾತ್ರ ಪ್ರಾಣಿಗಳಲ್ಲಿಲ್ಲ. ಮಾನವನಿಗೊಬ್ಬನಿಗೆ ಮಾತ್ರ ಮೋಕ್ಷ ಸಾಧನೆ, ಮುಕ್ತಿ ಸಾಧನೆಗೆ ಒಂದು ವಿಶೇಷವಾದಂಥ ಜ್ಞಾನ ಬುದ್ಧಿಯನ್ನು ಕೊಟ್ಟಿದ್ದಾನೆ. ಹೀಗಾಗಿ ವಾಸ್ತುಶಾಸ್ತ್ರದಲ್ಲಿ ಮತ್ತು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಕೆಲವೊಂದು ವಿಶೇಷವಾದಂಥ ಫಲಗಳನ್ನು ಹೇಳ್ತಾನೆ. ಏನಂದರೆ ಯಾರಿಗಾರು ಜೀವನದಲ್ಲಿ ಸಂಧಿವಾತ ಬಂದಾಗ, ಅಥವಾ ಮೂಳೆಗಳು ಬ್ರೇಕ್ ಆದಾಗ, ತುಂಬ ಊತ ಬಂದಾಗ, ನೋವಾದಾಗ, ಮತ್ತು ಅನೀಮಿಯಾ ಅನ್ನೋ ಕಾಯಿಲೆ ಬಂದಾಗ, ರೆಡ್ ಬ್ಲಡ್ ಸೆಲ್ ಸರಿಯಾಗಿ ಉತ್ಪತ್ತಿ ಆಗ್ತಿಲ್ಲ ಅಂದಾಗ, ಐರನ್ ಕಂಟೆಂಟ್ ಕಾಪರ್ ಅಬ್ಸರ್ವ್ ಮಾಡಲಿಲ್ಲ ಅಂದಾಗ, ಇಂಥ ಸಂದರ್ಭದಲ್ಲಿ ಆ ಸ್ಪಾಟ್ನಲ್ಲಿ ಸಿಗುವಂಥ ಕೆಲವು ಹಣ್ಣುಗಳನ್ನ ಉಪಯೋಗಿಸ್ಕೊಂಡು ಅದನ್ನು ಶರೀರವನ್ನು ರಿಪೇರಿ ಮಾಡಿಕೊಳ್ಳಿ ಅಂತ ಹೇಳುತ್ತೆ. ಅದರಿಂದ ಫಲಶಾಸ್ತ್ರ, ಫಲ ಅಂದರೆ ಹಣ್ಣು, ಈ ಹಣ್ಣುಗಳನ್ನು ಉಪಯೋಗಿಸ್ಕೊಂಡು ಜೀವನದಲ್ಲಿ ಆರೋಗ್ಯವನ್ನು ಪಡೀರಿ ಅಂತೇಳಿ ಅದರದೇ ಆದಂಥ ಒಂದು ಡಿಪಾರ್ಟ್ಮೆಂಟ್, ಸಪ್ರೇಟ್ ವಿಭಾಗವನ್ನು ಮಾಡಿ ಆ ಫಲಗಳ ಬಗ್ಗೆ ವಿಶೇಷವಾದಂಥ, ಆ ವಿಶೇಷವಾದ ಶಕ್ತಿ, ಸಾಮರ್ಥ್ಯತೆ ಮತ್ತು ಅದರಿರತಕ್ಕಂಥ ಒಂದು ಗುಣಗಳನ್ನು ಜಗತ್ತಿಗೆ ಹಲವಾರು ಶಾಸ್ತ್ರ ಸಂಹಿತೆಗಳಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ಹೀಗಾಗಿ ಫಲಗಳು ಮನುಷ್ಯರ ಜೀವನ ಆರೋಗ್ಯಕ್ಕಾಗಿ ಜಗತ್ತು ಸೃಷ್ಟಿಯಾಗಿದೆ ವಿನಃ, ಅದನ್ನು ಸೌಂದರ್ಯ ನೋಡಿ ಅದನ್ನು ಶೋಗಿಟ್ಟು ಆನಂದ ಪಡೆಯಿರಿ ಅಂತ ಅಲ್ಲ, ಅದನ್ನು ಉಪಯೋಗಿಸಿ ಆರೋಗ್ಯವನ್ನು ಪಡ್ಕೊಳ್ಳಿ ಅನ್ನೋ ಒಂದು ವಿಶೇಷವಾದಂಥ ಜ್ಞಾನವನ್ನು ಈ ಶಾಸ್ತ್ರದಲ್ಲಿ ತುಂಬಿದ್ದಾರೆ. ಹೀಗೆ
ಈ ದಾಳಿಂಬೆ ಹಣ್ಣು ಅನ್ನೋ ಒಂದು ವಿಶೇಷವಾದಂಥ ಒಂದು ಹಣ್ಣು ನಾನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸೋಕೆ ಇಷ್ಟಪಡ್ತೀನಿ. ಎಲ್ರಿಗೂ ಗೊತ್ತು, ದಿನನಿತ್ಯ ಒಂದು ದಾಳಿಂಬೆ ನೋಡಿದ್ದೀವಿ, ದಾಳಿಂಬೆ ಹಣ್ಣು ತಿಂತೀವಿ. ಆದರೆ ಆ ದಾಳಿಂಬೆ ಹಣ್ಣನ್ನು ಏನಕ್ಕೆ ತಿನ್ನಬೇಕು, ತಿನ್ನಕ್ಕೆ ಏನು ಕಾರಣ ಇರಬೇಕು, ತಿಂದರೆ ಏನಾಗತ್ತೆ ಅನ್ನೋದನ್ನು ಶಾಸ್ತ್ರದಲ್ಲಿ ಬಹಳ ಚೆನ್ನಾಗಿ ಒತ್ತುಕೊಟ್ಟು ಹೇಳಿದ್ದಾರೆ. ಅದಕ್ಕೆ ಇವತ್ತಿನ ಸಂಚಿಕೆಯಲ್ಲಿ ಯಾರಿಗೆ ಎನ್ಝೈಮ್ಸ್ ಸರಿಯಾಗಿ ಉತ್ಪತ್ತಿ ಆಗ್ತಿಲ್ಲ, ಸೆಲ್ಸ್ನ ಸರಿಯಾಗಿ ವರ್ಕ್ ಮಾಡಬೇಕು ಅಂದರೆ ಎನ್ಝೈಮ್ಸ್ ಬೇಕು, ಇದ್ರ ಜೊತೆಗೆ ಎನ್ಝೈಮ್ಸ್ ಜೊತೆಗೆ ಮಿನರಲ್ಸ್ ಬೇಕು. ಆ ಮಿನರಲ್ಸು ಎನ್ಝೈಮ್ಸ್ ಒಟ್ಟಿಗೆ ಸೇರಿದಾಗ ಬಾಡಿನಲ್ಲಿ ಮೆಟಾಬಾಲಿಸಮ್ ಚೆನ್ನಾಗಾಗತ್ತೆ ಅಂತ ಮೆಡಿಕಲ್ ಸೈನ್ಸ್ ಹೇಳುತ್ತೆ. ಇದನ್ನು ಆಯುರ್ವೇದ ಶಾಸ್ತ್ರ ಕೂಡ ಹೇಳೋದು. ಬಾಡಿಲಿ ಚೆನ್ನಾಗಿ ಮೆಟಾಬಾಲಿಸಮ್ ಆಗಬೇಕು ಅಂದರೆ ನಮ್ಮಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಚೆನ್ನಾಗಿ ಕ್ಲೀನ್ ಆಗಬೇಕು, ಆ್ಯಂಟಿ ಇನ್ಫ್ಲಮೇಟರಿ ಏನು ಕೂಡ ಚೆನ್ನಾಗಿ ಶುದ್ಧಿ ಆಗಬೇಕು. ಆಗ ಶರೀರದ ಯಾವುದೇ ರೀತಿ ಒತ್ತಡ ಆಗಲಿ, ಊತ ಆಗಲಿ, ಉರಿ ಆಗಲಿ, ನೋವಾಗಲಿ ಇರೋದಿಲ್ಲ. ಹೀಗೆ ಮನುಷ್ಯನಿಗೆ ಫಸ್ಟು ಜೀವನದಲ್ಲಿ ದೊಡ್ಡ ದೊಡ್ಡ ಕಾಯಿಲೆ ಬರೋದಕ್ಕೆ ಕಾರಣ ಸಣ್ಣ ಸಣ್ಣ ಕಾಯಿಲೆಗಳನ್ನ ನಾವು ಗುಣ ಮಾಡ್ಕೊಳ್ಳಿಲ್ಲ ಅಂದರೆ ಆ ಸಣ್ಣ ಕಾಯಿಲೆಗಳು ವಿಪರೀತಕ್ಕೆ ಹೋಗಿ 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 ದೊಡ್ಡ ಕಾಯಿಲೆಗಳು ಭಯಂಕರವಾದಂಥ ಕಾಯಿಲೆಗಳಾಗಿಬಿಡ್ತದೆ. ಅದರಿಂದ ಶಾಸ್ತ್ರ ಏನು ಹೇಳುತ್ತೆ, ಪ್ರಕೃತಿ ಹೇಳುತ್ತಂದರೆ ಆ ಕಾಯಿಲೆ ಸಣ್ಣದಲ್ಲೇ ಇದ್ದಾಗ, ಪ್ರಾರಂಭದಲ್ಲೇ ಇದ್ದಾಗ, ಇನಿಷಿಯಲ್ ಸ್ಟೇಟ್ನಲ್ಲೇ ಇದ್ದಾಗ ಅದನ್ನು ಗುಣಪಡಿಸಿಕೊಳ್ಳಿ ಅಂತೇಳಿ ಹಲವಾರು ಶಾಸ್ತ್ರ ಸಂಹಿತೆಗಳಲ್ಲಿ ಹಲವಾರು ಥೆರಪಿಗಳನ್ನು ಚಿಕಿತ್ಸೆಗಳನ್ನು ಹೇಳ್ಕೊಂಡು ಬಂದಿದ್ದಾರೆ ನಮ್ಮ ಪೂರ್ವದ ಋಷಿ ಮುನಿಗಳು. ಹೀಗಾಗಿ ಅವತ್ತಿನ ಕಾಲದ ಋಷಿಗಳು ನಾವು ಇವತ್ತಿನ ಅವ್ರನ್ನ ಸೈಂಟಿಸ್ಟ್ ಅಂತ ಕರೀಬೋದು. ಯಾಕೆಂದರೆ ಆ ಸೈಂಟಿಸ್ಟ್ಗಳು ಮೈನ್ಯೂಟ್ ಲೆವೆಲಲ್ಲಿ ಸಣ್ಣ ಸಣ್ಣ ಒಂದು ಲೋ ಲೆವೆಲಲ್ಲೂ ಹೋಗಿ ಇಂಚು ಇಂಚಲ್ಲಿ ಸಂಶೋಧನೆ ಮಾಡಿ ಆ ಸಂಶೋಧನೆಯನ್ನು ಗ್ರಂಥಗಳಲ್ಲಿ ಭಾಳ ವಿಸ್ತಾರವಾಗಿ ವಿವರಣೆ ಕೊಟ್ಟು ಮನುಷ್ಯನ ಆರೋಗ್ಯ ಸುಧಾರಿಸೋದ್ರ ಬಗ್ಗೆ ಹಲವಾರು ಸೂತ್ರ ಹೇಳ್ಕೊಂಡು ಬಂದಿದ್ದಾರೆ. ಹೀಗಾಗಿ ಇವತ್ತಿನ ಈ ಒಂದು ಪ್ರಕೃತಿ ರಹಸ್ಯದಲ್ಲಿ ದಾಳಿಂಬೆ ಹಣ್ಣು, ಇದಕ್ಕೆ ಕನ್ನಡದಲ್ಲಿ ದಾಳಿಂಬೆ ಅಂತಾರೆ, ಸಂಸ್ಕೃತ ಇದಕ್ಕೆ ದಾಂಡೀಮ ಫಲಂ ಅಂತ ಕರೀತಾರೆ. ದಾಂಡೀಮ ಫಲಂ ಏನಕ್ಕೆ ಯೂಸ್ ಮಾಡಬೇಕು ಅನ್ನೋದಕ್ಕೆ ಒಂದು ವಿಶೇಷವಾದಂಥ ಒಂದು ಶಾಸ್ತ್ರದಲ್ಲಿ ಉಲ್ಲೇಖನ ಇದೆ. ಏನಂದರೆ ಯಾರ ಮನೆಯಲ್ಲಿ, ಅಂದರೆ ನಿಮ್ಮ ವಾಸ್ತುವಿನಲ್ಲಿ ಪಶ್ಚಿಮ ಭಾಗದಲ್ಲಿ ಏನಾದರೂ ಟಾಯ್ಲೆಟ್ ಇಟ್ಬಿಟ್ರೆ, ಎಕ್ಸಾಕ್ಟ್ ಪಶ್ಚಿಮ ಭಾಗದಲ್ಲಿ ಟಾಯ್ಲೆಟ್ ಏನಾದ್ರು ಇದ್ದಾಗ ಆಗ ಆ ಮನೆ ಯಜಮಾನ ಅಥವಾ ಮನೆ ಯಜಮಾನಿಗೆ ಸಂಧಿವಾತ ರೋಗ ಬರ್ಬೋದು, ಆರ್ಥರೈಟಿಸ್ ಬರ್ತದೆ ಅಂತ ಹೇಳ್ತಾರೆ. ಎರಡನೇದು ಇದಕ್ಕಿದ್ದಕ್ಕೆ ಮೂಳೆಗಳೆಲ್ಲ ಬಿರುಕು ಬಿಟ್ಕೊಳ್ಳುತ್ತೆ, ಪೀಸ್ ಪೀಸ್ ಆಗಿಬಿಡುತ್ತೆ, ಓಸ್ಟಿಯೋಪೋರೋಸಿಸ್ ಅಂತ ಕರೀತಾರೆ ಈ ಕಾಯಿಲೆಗೆ. ಇದನ್ನು ನನಗಾಗಲೇ ಹೇಳಿದೆ, ತಾಮ್ರದ ಜಲದಿಂದ ಕುಡಿಯೋದ್ರಿಂದ ರೋಗ ನಿವಾರಣೆ ಮಾಡ್ಕೋಬೋದು ಅಂತ. ಅದಕ್ಕೆ ಆಲ್ಟರ್ನೇಟ್ ಆಗಿ ಪರ್ಯಾಯವಾಗಿ ಈ ದಾಂಡೀಮ ಫಲವನ್ನು ಸೇವನೆ ಮಾಡೋದ್ರಿಂದ ಈ ಕಾಯಿಲೆ ಗುಣ ಮಾಡ್ಕೋಬೋದು ಅಂತ ಹೇಳ್ತಾರೆ. ಹಾಗಾದರೆ ವಾಸ್ತು ಫಲದೀಪಕದಲ್ಲಿ ಮತ್ತು ವಾಸ್ತು ಪ್ರಕಾಶ ಅನ್ನೋ ಗ್ರಂಥದಲ್ಲಿ ಯಾರ ಮನೆಯಲ್ಲಿ ಪಶ್ಚಿಮ ಭಾಗದಲ್ಲಿ ವರುಣನ ದಿಕ್ಪಾಲಕನಾಗಿರುವಂಥ ದಿಕ್ಕು, ಆ ವರುಣನ ಸ್ಥಾನದಲ್ಲಿ ಟಾಯ್ಲೆಟ್ ಏನಾರಿದ್ದರೆ, ಮಲಮೂತ್ರ ವಿಸರ್ಜನೆಯನ್ನು ಮಾಡ್ತಿದ್ರೆ ಆ ಮನೆಯಲ್ಲಿ ಯಜಮಾನ ಯಜಮಾನಿಗೆ ಮಂಡಿ ನೋವು ಬರ್ಬೋದು, ಪಾದದಲ್ಲಿ ನೋವು ಬರ್ಬೋದು, ಮೊಳಕೆ ನೋವು ಬರ್ಬೋದು, ಶೋಲ್ಡರ್ಸಲ್ಲಿ ಪೇನ್ ಬರ್ಬೋದು, ಶೋಲ್ಡರ್ ಫ್ರೀಸಿಂಗ್ ಅಂತಾರೆ, ಆಮೇಲೆ ಕೈನಲ್ಲಿ ಹಂಗೆ ಬಗ್ಸೋಕ್ಕಾಗೋದಿಲ್ಲ. ಈ ರೀತಿ ಆದಾಗ ಅವ್ರಿಗೆ ಒಂದು ಹಣ್ಣನ್ನು ಸೂಚನೆ ಮಾಡುತ್ತೆ ಶಾಸ್ತ್ರದಲ್ಲಿ. ಆ ಮನೆ ಹಿಂಭಾಗದಲ್ಲಿ ಒಂದು ದಾಳಿಂಬೆ ಗಿಡನ ಹಾಕಿದರೆ ನಿಮ್ಗೆ ಆ ದೋಷ ನಿವಾರಣೆ ಆಗತ್ತೆ ಅಂತೇಳಿ. ಹೀಗೆ ಇದೇ ತತ್ವವನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಗೆ ಹೇಳುತ್ತೆ ಅನ್ನೋದನ್ನು ನಾನು ಒಂದು ಸಣ್ಣ ವಿರಾಮದ ನಂತರ ನಿಮ್ಗೆ ತಿಳಿಸ್ಕೊಡ್ತೀನಿ.